ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕಾಗೆ ಕಪ್ಪು ಬಣ್ಣವಾದರೂ ಹಂಚಿ ತಿನ್ನುವ ಮನಸ್ಸಿದೆ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣವಲ್ಲ, ಬಣ್ಣ ಬದಲಿಸದೇ ಇರುವ ಗುಣ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ರೆ ಬದುಕೇ ಚಂದ. ಬದುಕೊಂದು ಪಾಠಶಾಲೆ. ನಿನ್ನೆಯ ನೆನಪುಗಳೇ ಅನುಭವಗಳು, ಇಂದಿನ ಕ್ಷಣಗಳೇ ಪಾಠಗಳು. ಕಲಿತಿರ್ಬೇಕು ಏನೇ ಬಂದರೂ, ನಗುತಿರ್ಬೇಕು ಎಷ್ಟೇ ನೋವಾದರೂ. ಜೀವನದಲ್ಲಿ ಸಂತೋಷವಾಗಿ ಇರಬೇಕಾದ್ರೆ ಪ್ರತಿ ವಿಷಯದಲ್ಲಿ ತಾಳ್ಮೆ ತುಂಬಾನೇ ಮುಖ್ಯ. ನಮ್ಮ ಮನಸ್ಸು ಮತ್ತು ನಡವಳಿಕೆ ಶುದ್ಧವಾಗಿದ್ರೆ ಸಾಕು, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳುವ ಅಗತ್ಯವಿಲ್ಲ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಯಾಕಂದ್ರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಕೋಪ ಮನಸ್ಸಿನಲ್ಲಿರಬಾರ್ದು, ಕೇವಲ ಮಾತಿನಲ್ಲಿರಬೇಕು. ಪ್ರೀತಿ ಕೇವಲ ಮಾತಿನಲ್ಲಿರಬಾರ್ದು, ಮನಸ್ಸಿನಲ್ಲಿರಬೇಕು. ತಾಳ್ಮೆಯಿಂದಿರು, ನೀನು ಪಡ್ತಿರೋ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ. ಸತ್ಯದ ಅರಿವು ಇಲ್ಲದೆ ಇನ್ನೊಬ್ಬರನ್ನ ದೂಷಿಸಲು ಹೋಗಬೇಡ. ಅವರ ಕಣ್ಣೀರಿನ ಶಾಪ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಯಾವತ್ತೂ ಯೋಚಿಸಿ ಮಾತಾಡಬೇಕು. ಮನಸ್ಸಿಗಿಡಿಸಿದ್ರೆ ಒಣ ರೊಟ್ಟಿಯೂ ರುಚಿಕರವಾಗಿರ್ತದೆ, ಮನಸ್ಸಿಗೆ ಹಿಡಿಸದಿದ್ದರೆ ತುಪ್ಪ ಗೋಡಂಬಿಯೂ ಕೈ ಎನಿಸ್ತದೆ. ಜೀವನದಲ್ಲಿ ಜವಾಬ್ದಾರಿ ಎಂಬ ಪದ ಬಂದಾಗ ಮಾತ್ರ ಜೀವನ ಎಂದರೆ ಏನೆಂಬುದು ಅರ್ಥವಾಗುವುದು. ಊಟದಲ್ಲಿ ವಿಷವನ್ನ ಹಾಕೋದು ಎಷ್ಟು ಅಪಾಯಕಾರಿಯೋ, ಇನ್ನೊಬ್ಬರ ಕಿವಿಯಲ್ಲಿ ವಿಷಯವನ್ನ ಹಾಕಿ ಅಪಪ್ರಚಾರ ಮಾಡೋದು ಕೂಡ ಅಷ್ಟೇ ಅಪಾಯಕಾರಿ. ನಿಮ್ಮ ನಿಮ್ಮಲ್ಲಿ ತಂದಿಕ್ಕಿ ನೋಡೋರು ನಗೋರು ಜಾಸ್ತಿ ನಿಮ್ಮವರೇ ಆಗಿರ್ತಾರೆ, ನೆನಪಿರಲಿ. ಸಾವಿರ ನೋವುಗಳಿದ್ದರೂ ಮನಸ್ಸಿಗೆ ಮೌನವೇ ಸಮಾಧಾನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.